ಈಗ ಅಂದರೆ ಆರ್ಥಿಕ ಅಸಮಾನತೆ ಇವತ್ತು ನಮ್ಮಲ್ಲಿ ಸಾಕಷ್ಟದ. ಇದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಮಾಡಿದವರು, ನಮ್ಮ ಬುದ್ಧಿವಂತರು ಇವರೇ ರೀ ಪ್ರಾಮಾಣಿಕತೆ ಹೆಸರಲ್ಲಿ ದಂಧೆ ಮಾಡುವಂಥವ್ರು. ಇದನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ ಮತ್ತೆ ಹೊಳೆ ಬರೋದಿಲ್ಲ ಮದ್ದಾರಿಗೆಲ್ಲ. ಮದ್ದಾರ ನೀವು ಹೆಸರು ಕೊಡ್ರಿ, ನಿಮ್ಗೆ ದುಡ್ಡು ಹಂಚೆ. ಈಗ 5 ಕೋಟಿ 10 ಕೋಟಿ ಹಂಚ್ತಾರೆ, ನಾಳೆ ಗೆದ್ದು ಬಂದ ಮೇಲೆ 5 ವರ್ಷ ಆಳ್ತಾರೆ ನಿಮ್ಮನ್ನು. 5 ವರ್ಷ ಅವ್ರು ಏನು ಗಳಿಸ್ತಾರೆ ಏನಿಲ್ಲ. ಹೀಗಾಗಿ ಈ ದೇಶ ಏನಾಗಿಬಿಡುತ್ತಪ್ಪ ಅಂದ್ರೆ ಕೇವಲ ಈ ದೇಶದ ಬುದ್ಧಿವಂತ ವರ್ಗ ಅಂದ್ರೆ 10% ಜನ ಮಾತ್ರ ಇಡೀ ವ್ಯವಸ್ಥೆ ತಪ್ಪು ಕೈ ಹಾಕ್ತಕೊಂಡ್ರೆ. ಅದ್ರಾಗ ಮತ್ತು ಈ ಕಾರ್ಪೊರೇಟ್ಗಳು ಎಷ್ಟದಾರೆ ರೀ, ಆಲ್ ಓವರ್ ಇಂಡಿಯಾದಲ್ಲಿ ಒಂದು 500 ಜನ ಇದ್ದಾರೆ. 500 ಜನ ಕೈಯೊಳಗೆ 1000 ಕೋಟಿಗಳು, ಕೆಲವೊಬ್ಬರು 1,000 ಕೋಟಿಗಳು ಗಳಿಸ್ಕೊಂಡು ಹೋಗಿ ಬಿಟ್ಟಿದ್ದಾರೆ. ಅವ್ರು ಇದಂದ್ರೆ ಏನಪ್ಪ, ಸುಮ್ಮನೆ ದಾನ ಮಾಡಿದಂಗೋ, ಮತ್ತೆನೋ ಮಾಡಿದಂಗೋ, ವರ್ಷಕ್ಕೆ ಊಟ ಹಾಕಿದಂಗೋ, ಒಂದು ಸಾರಿ ತೆಗೆದು ಪುಗಟ್ಟು ಕಲಸಲ್ಪ ಅಂದಂಗೋ. ಇವತ್ತು ನೋಡ್ರಿ, ನಮ್ಮ ಅಂಬಾನಿ ಅವ್ರ ಮಿಸ್ಸಸ್ ಒಂದು ದೊಡ್ಡ ಕಾಲೇಜ್ ತೆಗೆದಾಳ, ಅಲ್ಲಿ ಕಲಿಬೇಕಪ್ಪ ಅಂದ್ರೆ 1,00,000 ಖರ್ಚು ಮಾಡ್ಬೇಕು ನೀವು. ಏ ಆದರೂ ಸಮಾಜಸೇವೆ ಮಾಡತ್ತಿರೋ ಅಂದ್ರೆ ಒಂದು 4 ಹುಡುಗರು ಫ್ರೀ ಕೊಡ್ತಾರೆ, ಮತ್ತೆನೋ ಮಾಡಿದ್ರೆ ಭಾಳ ದೊಡ್ಡ ಮನುಷ್ಯ ಅಂತ ಹೇಳುವಂಥ ಪ್ರಸಂಗ ಬಂದದ. ಆದರೆ ಇವ್ರಿಗೆ ಈ ದುಡ್ಡು ಇಲ್ಲಿ ಎಲ್ಲಿದ್ದು ಬಂತು ಅಂತ ನಾವು ಯಾರು ಕೇಳ್ತಾನೆ ಇಲ್ಲ. ಅವರೊಬ್ಬರ ಅಲ್ಲ, ಎಲ್ಲರೂ ಭಾಳ ಜನ ಇದ್ದಾರೆ ಇಲ್ಲ. ಅದಕ್ಕೆಲ್ಲ ಕಾರಣ ಮತ್ತೆ ಚುನಾವಣೆಗೆ ಬರಬೇಕಾಗುತ್ತೆ. ಇದರೆಲ್ಲ ಸಮಸ್ಯೆಗಳ ಮೂಲ ಕಾರಣ ಚುನಾವಣೆ. ಚುನಾವಣೆ ರಾಜಕಾರಣಿಗಳು ಮತ್ತು ನಾವು ರಾಜಕಾರಣಿಗಳಿಗೆ ದುಡ್ಡು ಹಸ್ತಾರೆ, ಅದು ನಾವೇ ತೋಬೇಕು ರೀ. ನಾವು ಇವತ್ತು ಜಾಗೃತ ಆಗಬೇಕಾಗಿದೆ. ಯಾವಾಗ ಜಾಗೃತ ಆಗ್ತೀವಿ ನಾವು? ಎಲ್ಲಿವರೆಗೆ ಮತದಾರ ಜಾಗೃತ ಆಗೋದಿಲ್ಲವೋ ಅಲ್ಲಿವರೆಗೆ ಈ ವ್ಯವಸ್ಥೆನ ಕಿತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅಂಥ ಅಂಬೇಡ್ಕರ್ ಬರಲಿ, ಗಾಂಧಿ ಬರಲಿ, ಮತ್ತಾರು ಬರಲಿ, ಯಾವುದೇ ದೇವಾಲಯ ದೇವತೆಗಳು ಬಂದರೂ ಇಲ್ಲಿ ಏನಪ್ಪ ಅಂದ್ರೆ ಸಮಾನತೆ ಅನ್ನೋ ಒಂದು ಕನಸು ಹೇಳೋದಷ್ಟೇ ರೀ. ನಮ್ಮ ಹತ್ರ ನಿಮ್ಮ ಮುಂದೆ ಕೂತು ಮಾತಾಡೋಕ್ಕಿತ್ತೀವಿ, ನೀವು ಕೇಳ್ತೀರಿ, ಮುಗಿದ್ಕೊಳ ಹೇಳಿದಾಳೆ ಏನೋ ಹೇಳಿದ್ರೆ ಕೇಳ್ತೀವಿ, ಈಗ ಬಿಟ್ಬಿಡ್ತೀರಿ. ಇದು ತಪ್ಪಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಪ್ರಾಮಾಣಿಕ ಆಗಬೇಕು. ಇಲ್ಲಾಂದ್ರೆ ನೀವು ಎಂದೂ ಸಮಾನತೆ ಪಡಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ಎಲ್ಲರೂ ಮ್ಯಾಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲರೂ ಹೊಲಸು ವಿಚಾರ ಮಾಡೋದು ಎಂದು ಕೂಡ ಯಾರು ಟ್ರಿಪ್ಗೆ ಹಾಕಲಿ, ಹೆಂಗೆ ಡಬ್ಬ ಹಾಕಲಿ, ಏನು ಮಾಡಲಿ, ಇದನ್ನು ವಿಚಾರ ಮಾಡೋದು ಹೆಂಗೆ, ಎಲ್ಲಿ ಸಿಗ್ತಿತ್ತು ರೊಕ್ಕ, ಏನು ಮಾಡಲಿ, ಎಷ್ಟು ಸಿಗ್ತೈತಿ, ದುಡ್ಡಿಗೆ ಬೇನ ಹತ್ತಿ ಬಿಡೋದು, ಮತ್ತೆ ಮ್ಯಾಲೆ ಬೋಧನೆ ಮಾಡೋದು ದುಡ್ಡಿಗೆ ಬೇನ ಹತ್ತು ಬೇಡ್ರಿ ಅಂತೇಳು, ಕರ್ಮ ಮಾಡಿರಿ 40% ನಿಮ್ಮ ಪ್ರತಿಫಲ ಅಂತೇಳು. ಅದು ನಮ್ಮ ಕರ್ಮನ್ನೇ ವಾಧಿಕಾರಸ್ಥೆ ಅಂತೇಳಿ ಕರ್ಮ ಮಾಡಿ ಗಿಪ್ಪಿದ್ದು ಬಿಡ್ರಿ, ಪಗಾರ ಯಾವಾಗ ರೀ, ದುಡ್ಡದ ಪಗಾರ ಕೇಳಿದಪ್ಪ ಅನ್ನೋ ಸಹಿತ ಇವತ್ತು ಒಂದು ದೊಡ್ಡ ಪ್ರಶ್ನೆ ಆಗಿದ್ರಿ. ಒಂದು ಕಡೆ ಅಂತ ಸಿದ್ಧಾಂತ, ಇನ್ನೊಂದು ಕಡೆ ಇದು ಹೇಳೋದು ಉತ್ತಮ ಬದ್ನೆಗಾಯಿ ತಿನ್ನಬೇಡ್ರಿ ಅಂತೇಳಿ. ಆದರೂ ಏನಕ್ಕಾಗಿ ಬದ್ನೆಗಾಯಿ ತಿನ್ನಾಗ ಎಲ್ಲರೂ ಪ್ರಯತ್ನ ಮಾಡೋದು ಅಂದ್ರೆ ಇವತ್ತು ಈ ಮತದಾನ ಪದ್ಧತಿ ಏನದಲ್ಲ ಇದು ಕಂಪ್ಲೀಟ್ಲಿ ತಪ್ಪ, ರಾಂಗ್ ಅದ. ನೀವು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡಿರಿ, ದಿನ ಚುನಾವಣೆ ಮಾಡಿರಿ, ಇವ್ರು ಬರೋರು ನೋಡ್ರಿ, ದುಡ್ಡು ಹಚ್ಚಾಕವ್ರು ಬರ್ತಾರೆ, ದುಡ್ಡು ತೊಳಗೆ ನಿಲ್ತಾರೆ. ಭಾಳ ಸಲ ಚರ್ಚೆ ಮಾಡಿದ್ದೀನಿ, ನೀವು ಚಲೋ ವೆಲ್ ಎಜುಕೇಟೆಡ್ ಅಂತ ತಿಳ್ಕೊಂಡವ್ರು, ಚಲೋ ಪ್ರೊಫೆಸರ್